ಹಾಸನ ಜೆಡಿಎಸ್ ಟಿಕೆಟ್ ಹಂಚಿಕೆಗೆ ಬೀಳದ ತೆರೆ. ಹಾಸನದಿಂದ ಸ್ಪರ್ಧಿಸ್ತೀನಿ ಅಂತ ಇದೀಗ ರೇವಣ್ಣನವರು ಹಠ ಹಿಡಿದಿದ್ದಾರೆ. ಭವಾನಿಗೆ ಟಿಕೆಟ್ ನೀಡಲು ಹೆಚ್ಡಿಕೆ ನಿರಾಕರಿಸ್ತಾ ಇದ್ದಾರೆ. ಸ್ವರೂಪ್ ಪ್ರಕಾಶ್ಗೆ ಟಿಕೆಟ್ ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರೆ. ಡೇ 1 ನಿಂದ ಅವರ ನಿರ್ಧಾರ ಅದೇ ಆಗಿತ್ತು. ಈವರೆಗೂ ಕೂಡ ನಿರ್ಧಾರ ಚೇಂಜ್ ಆಗಿಲ್ಲ. ಟಿಕೆಟ್ ಪಡಿಲೇಬೇಕು ಅಂತ ರೇವಣ್ಣ ಕುಟುಂಬ ಕೂಡ ಹಠಕ್ಕೆ ಬಿದ್ದಿದೆ. ನಾನು ಸ್ಪರ್ಧಿಸಿ ಗೆದ್ದೆ ಗೆಲ್ತೀನಿ ಅಂತ ಇದೀಗ ರೇವಣ್ಣನವರು ಹೇಳ್ತಾ ಇದ್ದಾರೆ. ರೇವಣ್ಣ ಮಾತಿಗೆ ಇನ್ನೂ ಸಮ್ಮತಿಯನ್ನ ಕುಮಾರಸ್ವಾಮಿ ಅವರು ಸೂಚಿಸಿಲ್ಲ. ಇಂದು ಕುಟುಂಬ ಸದಸ್ಯರು ಒಂದೆಡೆ ಸೇರುವಂತ ಸಾಧ್ಯತೆ ಇದೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದವರು ಒಂದೇ ಕಡೆ ಸೇರ್ತಾರೆ, ಪೂಜೆಯಲ್ಲಿ ನಿರತರಾಗಿರ್ತಾರೆ. ಇವತ್ತೇನಾದರೂ ಆ ಬಗ್ಗೆ ಚರ್ಚೆ ಮಾಡ್ತಾರಾ ಅಂತ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಹಾಸನದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಜೆಡಿಎಸ್ ನಿಂದ ಅನ್ನೋದೇ ಸದ್ಯಕ್ಕೆ ಇನ್ನೂ ಕೂಡ ಗುಪ್ತಗಾಮಿನಿ ತರಾನೇ ಇದೆ. ಆ ಗುಟ್ಟು ಇನ್ನೂ ಬಿಟ್ಕೊಡ್ತಾ ಇಲ್ಲ. ಆ ಅಭ್ಯರ್ಥಿ ಯಾರು ಅಂತ ಕುಮಾರಸ್ವಾಮಿ ಅವರು ಕೂಡ ಘೋಷಿಸ್ತಾ ಇಲ್ಲ. ಆದ್ರೆ ಆ ಕ್ಷೇತ್ರ ಫ್ರೀಡಂ ಆಪ್ ಅಲ್ಲಿ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಾಕಷ್ಟು ಪೈಪೋಟಿ ಜಿದ್ದಾಜಿದ್ದಿ ಇದೆ. ಆದ್ರೆ ಇವತ್ತಾದ್ರೂ ಈ ಬಗ್ಗೆ ಫೈನಲ್ ಮಾಡಲಾಗುತ್ತಾ, ಈ ಬಗ್ಗೆ ತೀರ್ಮಾನ ಏನಾದರೂ ಕೈಗೊಳ್ತಾರಾ ಕುಮಾರಸ್ವಾಮಿ ಅವರು? ಸಭಾ ಬಹಳ ಮುಖ್ಯವಾಗಿ ಇವತ್ತು ನಡೆಯುವಂತ ದೇವೇಗೌಡರ ಕುಟುಂಬದ ಸಭೆಯಲ್ಲಿ ಅವರ ಒಂದು ಕುಟುಂಬದ ಮಟ್ಟಿಗೆ ಒಂದು ಫೈನಲ್ ಆಗುತ್ತೆ. ಅಂದ್ರೆ ಕುಟುಂಬದಲ್ಲಿ ಎದ್ದಿರತಕ್ಕಂತ ಒಂದು ಅಸಮಾಧಾನ, ಕುಟುಂಬದಲ್ಲಿ ಎದ್ದಿರತಕ್ಕಂತ ಒಂದು ಬಿರುಗಾಳಿ, ಅದಕ್ಕೆ ಬ್ರೇಕ್ ಬೀಳುತ್ತೆ ಇವತ್ತು. ಯಾಕಂತ ಹೇಳಿದ್ರೆ ಇವತ್ತು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಂದೆಡೆ ಸೇರುವಂಥದ್ದು ಸಂಪ್ರದಾಯ. ಪ್ರತಿ ವರ್ಷವೂ ಕೂಡ ದೇವೇಗೌಡರ ನಿವಾಸಕ್ಕೆ ತೆರಳಿ ಅಲ್ಲಿ ಏನು ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾರೆ. ಇದೇ ಸಂದರ್ಭದಲ್ಲಿ ಈ ಬಾರಿ ಅವರ ಒಂದು ಕುಟುಂಬದಲ್ಲಿ ಎದುರಾಗಿರ್ತಕ್ಕಂಥದ್ದು ಹಾಸನ ಟಿಕೆಟ್ ವಿಚಾರವಾಗಿ ಭವಾನಿ ರೇವಣ್ಣವರು ಕೊಟ್ಟಂಥ ಹೇಳಿಕೆ, ಮತ್ತೊಂದು ಕಡೆಯಾಗಿ ಪುತ್ರ MLC ಡಾಕ್ಟರ್ ಸೂರಜ್ ರೇವಣ್ಣವರು ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಅದು ಎಲ್ಲವೊಂದು ಕಡೆಯಾಗಿ ಕುಮಾರಸ್ವಾಮಿಯವರಿಗೂ ಕೂಡ ಸಾಕಷ್ಟು ಮುಜುಗರವನ್ನು ತಂದೊಡ್ಡಿತ್ತು. ಸೊ ಹೀಗಾಗಿ ಆ ಒಂದು ಹೇಳಿಕೆಗಳು, ಕುಮಾರಸ್ವಾಮಿಯವರ ಹೇಳಿಕೆ, ಮತ್ತೊಂದು ಕಡೆಯಾಗಿ ಭವಾನಿ ರೇವಣ್ಣ ಅಂಡ್ಸನ್ ಕೊಟ್ಟಂಥ ಒಂದು ಹೇಳಿಕೆ ಪಕ್ಷದ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲವನ್ನು ಉಂಟು ಮಾಡಿತ್ತು. ಮತ್ತೊಂದು ಕಡೆಯಾಗಿ ವಿಪಕ್ಷಗಳು ಕೂಡ ಇದೆಲ್ಲ ಒಂದು ಕಡೆಯಾಗಿ ಅಸ್ತ್ರವಾಯ್ತ ಅನ್ನುವಂಥ ಒಂದು ಚರ್ಚೆ ಶುರುವಾಗಿತ್ತು. ಸೊ ಹೀಗಾಗಿ ಹಾಸನ JDS ಟಿಕೆಟ್ ಹಂಚಿಕೆ ವಿಚಾರವನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು, ಸುಲಭವಾಗಿ ಬಗೆಹರಿಸ್ತೀವಿ ಅನ್ನುವಂಥ ನಿಟ್ಟಲ್ಲಿ ಕುಮಾರಸ್ವಾಮಿಯವರು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರ ಒಂದು ಕುಟುಂಬದ ಸದಸ್ಯರು ಏನು ಶಿವರಾತ್ರಿ ಹಬ್ಬದ ಅಂಗವಾಗಿ ಒಂದೆಡೆ ಸೇರುವಂಥ ಒಂದು ಸಾಧ್ಯತೆ ಇದೆ. ಆದರೆ ಆ ಒಂದು ಚರ್ಚೆ ಏನು ಕುಟುಂಬದ ಮಟ್ಟಿಗೆ ಅಷ್ಟೇ, ಆದರೆ ಕಾರ್ಯಕರ್ತರಿಗೆ ಯಾವ ರೀತಿಯಾದಂಥ ಸಂದೇಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಏನು ಮುಂದೊಂದು ದಿನ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಭವಾನಿ ರೇವಣ್ಣವರು ಇವತ್ತು ಸ್ಪರ್ಧೆ ಮಾಡಬೇಕಾ ಬೇಡವೇ ಅನ್ನೋದು ಈ ಬಾರಿ ಇವತ್ತು ತೀರ್ಮಾನ ಆಗುತ್ತೆ ಅಂತ ಹೇಳಲಾಗ್ತಿದೆ. ಈ ನಡುವೆ ಭವಾನಿ ರೇವಣ್ಣವ್ರಿಗೆ ಒಂದು ವೇಳೆ ಟಿಕೆಟನ್ನು ಕೊಡದೇ ಇದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ನಾನೇ ನಿಲ್ತೀನಿ. ಯಾಕಂತ ಹೇಳಿದ್ರೆ ಶಾಸಕ ಪ್ರೀತಮ್ ಗೌಡ ಇನ್ನು ಫಸ್ಟ್ ಟೈಮ್ MLA, ನಮ್ಮ ಕುಟುಂಬವನ್ನು ಕೆಣಕ್ತಾ ಇದ್ದಾನೆ. ಅದರಲ್ಲೂ ಕೂಡ ಏನು 7ಕ್ಕೆ 7 ಸ್ಥಾನಗಳನ್ನ ಗೆಲ್ಸ್ಕೊಂಡ್ಬರ್ತಾ ಇರೋದು ನಾನು, ಈ ನಿಟ್ಟಿನಲ್ಲಿ ಏನು ನೀನೇ ಹೇಳ್ಕೊಂಡು ಬರ್ತಾ ಇದೀಯಾ ಅಂದರೆ ಏನು ಹಾಸನ ರಾಜಕಾರಣದ ಜವಾಬ್ದಾರಿಯನ್ನು ರೇವಣ್ಣಗೆ ಬಿಟ್ಟಿದ್ದೀನಿ ಅಂತ, ಹಾಸನ ರಾಜಕಾರಣ ಜವಾಬ್ದಾರಿಯನ್ನು ನನಗೆ ಬಿಟ್ಬಿಡು, ನಾನು 7ಕ್ಕೆ 7 ಸ್ಥಾನಗಳನ್ನ ಗೆಲ್ಸ್ಕೊಂಡು ಬರ್ತೀನಿ, ಇನ್ಕ್ಲೂಡಿಂಗ್ ನನ್ನ ಪತ್ನಿ ನಾನು ಇಬ್ಬರು ಕೂಡ ಗೆದ್ದು ಬರ್ತೀವಿ, ಯಾವುದೇ ರೀತಿಯಾದಂಥ ಆತಂಕ ಬೇಡ ಅಂತ. ಆದರೆ ಕುಮಾರಸ್ವಾಮಿಗೆ ಇರ್ತಕ್ಕಂಥದ್ದು ಸ್ವರೂಪ್ ಪ್ರಕಾಶ್ ಅವ್ರಿಗೆ ಟಿಕೆಟನ್ನು ಕೊಡದೇ ಇದ್ದರೆ ಅಲ್ಲಿರ್ತಕ್ಕಂಥ ದಾಸ ಒಕ್ಕಲಿಗ ಉಪ ಪಂಗಡ ತಿರುಗಿಬೀಳುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಆ ಒಂದು ಹಾಸನ ವಿಧಾನಸಭಾ ಕ್ಷೇತ್ರದ ಒಂದು ಗೊಂದಲ ಇಡೀ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ. ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ದಾಸ ಒಕ್ಕಲಿಗ ಉಪ ಪಂಗಡಗಳು ಕೂಡ ಕೈ ಕೊಡುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥ ಒಂದು ಆತಂಕ ಕುಮಾರಸ್ವಾಮಿಯವ್ರಿಗಿದೆ. ಆದರೆ ರೇವಣ್ಣ ಕುಟುಂಬ ನಾವು ಗೆದ್ದು ತೋರಿಸ್ತೀವಿ, ಪ್ರೀತಮ್ ಗೌಡರಿಗೆ ಹೇಗಾದರೂ ಮಾಡಿ ತಕ್ಕ ಪಾಠವನ್ನು ಕಳಿಸ್ಲೇಬೇಕು ಅನ್ನುವಂಥ ಆಟಕ್ಕೆ ಬಿದ್ದಿರ್ತಕ್ಕಂಥ ರೇವಣ ಕುಟುಂಬ ಇದೀಗ HD ರೇವಣ್ಣವರು ಹಾಸನ ವಿಧಾನಸಭಾ ಕ್ಷೇತ್ರದಿಂದ ನಾನೇ ಸ್ಪರ್ಧಿಸ್ತೀನಿ ಅನ್ನುವಂಥ ನಿಟ್ಟಲ್ಲಿ ಇದೀಗ ಕುಮಾರಸ್ವಾಮಿಯವ್ರ ಮುಂದೆ ಆಟಕ್ಕೆ ಬಿದ್ದಿದ್ರೆ ಇತ್ತ ಭವಾನಿ ರೇವಣ್ಣವ್ರಿಗೆ ಏನು ಒಳ್ಳೆಯ ನಸೀಪುರದಿಂದ ಕಣಕ್ಕಿಳಿಸಿ ಸುಲಭವಾಗಿ ಗೆಲ್ಸ್ಕೊಳ್ಳುವಂಥ ಒಂದು ಪ್ರಯತ್ನಕ್ಕೂ ಕೂಡ ಒಂದು ತಂತ್ರಗಾರಿಕೆಯನ್ನು ಕೂಡ ರೇವಣ್ಣ ಕುಟುಂಬ ಒಂದು ಹೆಣದಿರ್ತಕ್ಕಂಥದ್ದು. ಆದರೆ HD ಕುಮಾರಸ್ವಾಮಿಯವರು ಮತ್ತು HD ದೇವೇಗೌಡರು ಈ ಒಂದು ರೇವಣ ಕುಟುಂಬದ ಆಟಕ್ಕೆ, ರೇವಣ ಕುಟುಂಬದ ಒಂದು ಬೇಡಿಕೆಗೆ ಯಾವ ರೀತಿಯಾಗಿ ಒಂದು ಸ್ಪಂದಿಸುತ್ತೆ, ಮತ್ತೊಂದು ಕಡೆಯಾಗಿ ರೇವಣ್ಣವರೇ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರಾ ಅಥವಾ ರೇವಣ್ಣವರು ಹೊಳೆನರಸೀಪುರ ಹೊಳೆನರಸೀಪುರ ಅಥವಾ ಹಾಸನ ಎರಡು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರಾ, ಮತ್ತೊಂದು ಕಡೆಯಾಗಿ ಭವಾನಿ ರೇವಣ್ಣವ್ರಿಗೆ ಈ ಸಲ ಸಂಪೂರ್ಣವಾಗಿ ಟಿಕೆಟನ್ನು ನಿರಾಕರಿಸಿ ಹೊಳೆನರಸೀಪುರದಿಂದ ರೇವಣ್ಣವ್ರು ಮಾತ್ರ ಸ್ಪರ್ಧಿಸ್ತಾರಾ, ಹಾಸನ ವಿಧಾನಸಭಾ ಕ್ಷೇತ್ರದ ಸ್ವರೂಪರಿಗೆ ಮಾತ್ರ ಟಿಕೆಟ್ ಕೊಡ್ತಾರಾ, ಈ ಎಲ್ಲ ಗೊಂದಲಗಳಿಗೂ ಕೂಡ ಇವತ್ತು ದೇವೇಗೌಡರ ಕುಟುಂಬದಲ್ಲಿ ಒಂದು ರೀತಿಯಾಗಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂತಹ ಒಂದು ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಸಭಾ. ರೈಟ್, ಧನ್ಯವಾದ ತಿಮ್ಮೇಗೌಡ.